हाय फ्रेंड्स एल्लरिगू नमस्कार टॉक टेक कन्नड यूट्यूब चैनल के स्वागत सुस्वागत इवत्तिन ई ओंदु वीडियो दल्ली नावु अमेज़न पे अकाउंट अमेज़न पे अल्ली निम्म बैंक अकाउंट इंद मत्तोंदु बैंक अकाउंट गे हेगे चेंज माडोदु फॉर एग्जांपल SBI अकाउंट प्राइमरी अकाउंट आगिरुत्ते एक्सिस बैंक सेकेंडरी अकाउंट आगिरुत्ते अदन्न नीवु एक्सिस बैंक गे हेगे प्राइमरी अकाउंट आगि ಕನ್ವರ್ಟ್ ಮಾಡಿ ನಿಮ್ಮ ಶಾಪಿಂಗ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಆಲ್ ಇಟ್ಕೊಳ್ಳಿ. ನಾನು ಯಾವುದೇ ಹೊಸ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ನಿಮ್ಮ ಅಮೆಜಾನ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಬೇಕಾಗುತ್ತೆ. ಅಮೆಜಾನ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಅಮೆಜಾನ್ ಪೇ ಅಂತ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಮೆಜಾನ್ ಪ್ಲೇನ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೈಟ್ ಸೈಡ್ ಟಾಪಲ್ಲಿ ಅಮೆಜಾನ್ ಪೇ UPI ಅಂತ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಒಂದು ಎರಡು ಅಕೌಂಟ್ ಇದೆ. ಫಸ್ಟ್ HDFC ಬ್ಯಾಂಕ್ ಇದೆ, ನೆಕ್ಸ್ಟ್ ಆಕ್ಸಿಸ್ ಬ್ಯಾಂಕ್ ಇದೆ. ಇದರಲ್ಲಿ ನಿಮಗೆ ಯಾವುದು ಅಕೌಂಟಿಗೆ ಆಕ್ಸಿಸ್ ಬ್ಯಾಂಕಿಗೆ ಬೇಕಾದಾಗ ಇಲ್ಲಿ ನೋಡ್ಬೋದು ನೀವು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಬರೀ ಮ್ಯಾನೇಜ್ UPI ಚೇಂಜ್ UPI ಪಿನ್ ಅಂತ ಇದೆ. ಆದರೆ ನೀವು ಇಲ್ಲಿ ಕೆಳಗಡೆ ಬಂದರೆ ಆ್ಯಡ್ ಆಪ್ಷನ್ಸ್ ಇದೆ ಅಷ್ಟೇ, ಇದರಲ್ಲಿ ಚೇಂಜ್ ಮಾಡೋಕ್ಕೆ ಆಪ್ಷನ್ಸ್ ಇಲ್ಲ. ಆದರೆ ಹೆಂಗೆ ಚೇಂಜ್ ಮಾಡೋದು ಇಲ್ಲಿ ನೋಡ್ಬೋದು. ಇಲ್ಲಿ ಮೋರ್ ಆಪ್ಷನ್ಸ್ ಅಂತ ಇದೆಯಲ್ಲ, ಈ ಮೋರ್ ಆಪ್ಷನ್ಸ್ನ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕು. ಮೋರ್ ಆಪ್ಷನ್ಸ್ನ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿ ರಿಜಿಸ್ಟರ್ ಅಮೆಜಾನ್ ಪೇ UPI ಅಂತ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನೋಡ್ಬೋದು SD ರಿಜಿಸ್ಟರ್ ಅಮೆಜಾನ್ ಪೇ UPI ಅಂತ ಇದೆ. ನಿಮ್ಮ ಅಮೌಂಟ್ ಏನು ಅಕೌಂಟ್ ಅಮೆಜಾನ್ ಪೇಯಲ್ಲಿ ಎಷ್ಟು ಅಮೌಂಟ್ ಇದೆ ಅದು ಯಾವತ್ತೂ ಯಾವುದೇ ಕಾರಣಕ್ಕೂ ಕಟ್ ಆಗೋದಿಲ್ಲ. ಅದು ಅಮೌಂಟ್ ಇದ್ದೇ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ SD ರಿಜಿಸ್ಟರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಯು ಹ್ಯಾವ್ ಡಿ ರಿಜಿಸ್ಟರ್ ಫ್ರಮ್ ಅಮೆಜಾನ್ ಪೇ UPI ಯು ನೀಡ್ ಟು ಇದು ಬರುತ್ತೆ, ಸಕ್ಸಸ್ಫುಲಿ ರಿಮೋಟ್ ಆಗಿರುತ್ತೆ. ಇದು ಬ್ಯಾಕ್ ಟು ಅಮೆಜಾನ್ ಪೇ ಅಂತ ಹೇಳಿದ್ರೆ ಬರುತ್ತೆ. ಮತ್ತು ಇಲ್ಲಿ ಕೆಳಗಡೆ ಮತ್ತೆ ನೋಡ್ಬೋದು ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಈ ಗೆಟ್ ಸ್ಟಾರ್ಟೆಡ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಬ್ಯಾಂಕ್ನ ಸರ್ವಿಸ್ ಪ್ರೊಸೀಡ್ನ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಪ್ರೊಸೀಡ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಬ್ಯಾಂಕ್ ಅಕೌಂಟ್ ಇವಾಗ ಬೇಕು, ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಸ್ ಬ್ಯಾಂಕಿಗೆ ಈಗ ಬೇಕು, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ವೆರಿಫಿಕೇಷನ್ ಆಗುತ್ತೆ. ವೆರಿಫಿಕೇಷನ್ ಆದ ಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಸೆಟ್ UPI ಇದೆಯಲ್ಲ ನೋಡ್ಬೋದು, ವೆರಿಫೈ ಈ ಥರ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ನಿಮ್ಮ ಕಾರ್ಡ್ ನಂಬರ್, ಲಾಸ್ಟ್ ಕಾರ್ಡ್ ನಂಬರ್ ಹಾಕಿ ಎಂತಾಕಿ ಸೆಟ್ UPI ಮಾಡಿಕೊಂಡ್ರೆ ನೀವು ತುಂಬ ಈಸಿಯಾಗಿ ನಿಮ್ಮ ಅಕೌಂಟ್ನ ಪ್ರೈಮರಿ ಅಕೌಂಟಾಗಿ ಸೆಟ್ ಮಾಡ್ಕೊಬೋದು ಅಂತಲೇ ಹೇಳ್ಬೋದು. ಐ ಹೋಪ್ ಯು ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.